ಶಿವಣ್ಣ ಅಭಿಮಾನಿಗಳಿಂದ ಸಿನಿಮಾ ವೀಕ್ಷಕರಿಗೆ ಖಡಕ್ ವಾರ್ನಿಂಗ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಟಗರು ಸಿನಿಮಾ ರಿಲೀಸ್ ಆಗೋಕೆ ಇನ್ ಎರಡು ದಿನಗಳಷ್ಟೇ ಬಾಕಿ ಇದೆ. ಮೇಕಿಂಗ್ ಮತ್ತೆ ಸಿನಿಮಾ ಹಾಡುಗಳಿಂದಾನೇ ಚಿತ್ರದ ಬಗ್ಗೆ ಭಾರಿ ಕ್ಯೂರಿಯಾಸಿಟಿ ಮೂಡಿಸ್ತಾ ಇರೋ ಟಗರು ಸಿನಿಮಾನ ವೀಕ್ಷಣೆ ಮಾಡಲು ಬರುವ ಜನರಿಗೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿನಿಮಾ ಶುರುವಾದಾಗ ಮೊಬೈಲ್ ನಲ್ಲಿ ವಿಡಿಯೋ ಮತ್ತೆ ಫೋಟೋ ತೆಗೆಯೋದನ್ನ ಮಾಡಿದ್ರೆ ಶಿಕ್ಷೆಗೆ ಒಳಗಾಗ್ತೀರಾ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸ್ ಆಗೋ ದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ತಂಡಗಳನ್ನ ಮಾಡಿಕೊಂಡು ಟಗರು ರಿಲೀಸ್ ಆಗಿರುವ ಬೆಂಗಳೂರಿನ ಪ್ರಮುಖ ಥಿಯೇಟರ್ ಗಳಿಗೆ ಭೇಟಿ ಕೊಟ್ಟು ಮೊಬೈಲ್ ನಲ್ಲಿ ವಿಡಿಯೋಗಳನ್ನ ತೆಗೆಯದಂತೆ ಹಾಗೆ ಪೈರಸಿ ಕಾಟದಿಂದ ಸಿನಿಮಾವನ್ನ ಕಾಪಾಡೋಕೆ ಡಿಸೈಡ್ ಮಾಡಿದ್ದಾರೆ. ಕಳೆದ ಬಾರಿ ದೊಡ್ಡಮನೆ ಹುಡುಗ ಸಿನಿಮಾ ಬಿಡುಗಡೆ ಆದ ಸಂದರ್ಭದಲ್ಲೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇದೇ ರೀತಿಯಲ್ಲಿ ತಂಡಗಳನ್ನ ಮಾಡಿಕೊಂಡು ಸಿನಿಮಾ ಮಂದಿರಗಳಿಗೆ ಭೇಟಿ ಕೊಟ್ಟಿದ್ರು. ಟಗರು ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲದೆ ಪರಭಾಷೆಯ ಸಿನಿಮಾ ರಂಗದವರನ್ನು ಆಕರ್ಷಿಸ್ತಾ ಇರೋ ಚಿತ್ರವಾಗಿದ್ದು ಬಿಡುಗಡೆ ದಿನಾಂಕ ಹತ್ತಿರವಾಗ್ತಿದ್ದಂತೆ ನಿರೀಕ್ಷೆಗಳು ದುಪ್ಪಟ್ಟಾಗ್ತಿದೆ. ಟೈಟಲ್ ಕಾರ್ಡ್ ನಿಂದಾನು ಸಿನಿಮಾ ಕತೆ ಶುರುವಾಗತ್ತೆ ಅಂತ ಈಗಾಗಲೇ ನಿರ್ದೇಶಕ ಸೂರಿ ಹೇಳಿದ್ದಾರೆ. ವಾರಕ್ಕೂ ಮುಂಚಿಂದಾನೆ ಟಿಕೆಟ್ ಬುಕಿಂಗ್ ಶುರುವಾಗಿದ್ದು ಅಭಿಮಾನಿಗಳು ಚಿತ್ರವನ್ನ ಬೆಳ್ಳಿ ಪರದೆ ಮೇಲೆ ನೋಡಿ ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದಾರೆ. ಸೊ ಎಲ್ರೂ ಕೇಳಿಸ್ಕೊಂಡ್ರಲ್ಲ, ಶಿವಣ್ಣನ ಅಭಿಮಾನಿಗಳಿಂದ ಏನ್ ವಾರ್ನಿಂಗ್ ಬಂದಿದೆ ಅಂತ. ಸೊ ಯಾರೇ ಆಗ್ಲಿ ಥಿಯೇಟರ್ ಅಲ್ಲಿ ಮೊಬೈಲ್ ನಿಂದ ಸಿನಿಮಾನ ಲೀಕ್ ಮಾಡಬಾರ್ದು ಅನ್ನೋ ರೀಸನ್ ಗೆ ಶಿವಣ್ಣನ ಅಭಿಮಾನಿಗಳೆಲ್ಲ ಗುಂಪು ಕಟ್ಕೊಂಡು ಎಲ್ಲಾ ಥಿಯೇಟರ್ ಗಳಲ್ಲೂ ನೋಡ್ತಾ ಇರ್ತಾರೆ. ಎಚ್ಚರ ಎಚ್ಚರ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.